Good morning to all. I am C.G. Nagaraja, Chitradurga Govindarao Nagaraja. ಈ ದಿನ ನಾವು 9ನೇ ತರಗತಿಯಲ್ಲಿರತಕ್ಕಂತಹ ಪಶು ಸಂಗೋಪನೆ ಅಥವಾ ಅನಿಮಲ್ ಹಸ್ಬೆಂಡ್ರಿ ಅಂತಕ್ಕಂತ ಒಂದು ವಿಷಯದ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಳ್ಳೋಣ. ಈ ಪಶು ಸಂಗೋಪನೆ ಅಂತಕ್ಕಂಥದ್ದು ನಾವುಗಳು ಓದಬೇಕಾದ್ರೆ, ಅಂದರೆ ನಾನು ಡಿಗ್ರಿ ಮುಗಿಸಿಕೊಂಡು ಬ್ಯಾಚುಲರ್ ಆಫ್ ಸೈನ್ಸ್ ಡಿಗ್ರಿ ಮುಗಿಸ್ಕೊಂಡು ಬಂದಮೇಲೆ ಪಶುಸಂಗೋಪನೆ ಅಥವಾ ಅನಿಮಲ್ ಹಸ್ಬೆಂಡ್ರಿ ಇದೆ ಅಂತ ಗೊತ್ತಾಯಿತು. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪರಿಕಲ್ಪನೆಗಳನ್ನು ಚಿಕ್ಕ ಮಕ್ಕಳಿಗೆ ತಿಳಿಸ್ತಾ ಇರೋದು ಬಹಳ ಒಳ್ಳೆಯದು. ಆದ್ದರಿಂದ ಈ ದಿನ ನಾವು ಜಾನುವಾರುಗಳ ವೈಜ್ಞಾನಿಕ ನಿರ್ವಹಣೆ ಹೇಗೆ ಮಾಡಬೇಕು, ಜಾನುವಾರುಗಳು ಅಂದರೆ ಎಲ್ಲ ರೀತಿಯ ಪ್ರಾಣಿಗಳು, ಅಂದರೆ ಮನುಷ್ಯನಿಗೆ ಉಪಯೋಗವಾಗಿರ್ತಕ್ಕಂಥ ಪ್ರಾಣಿಗಳು, ಆಹಾರದ ಉತ್ಪಾದನೆ, ಆಟಗಳಿಗೆ ಮತ್ತು ಬೇರೆ ಸಾಗಾಣಿಕೆಗೆ, ಮನೆಯಲ್ಲಿರ್ತಕ್ಕಂಥ ಸಾಕು ನಾಯಿಗಳು, ಸಾಕು ಹಸುಗಳು, ಕುದುರೆಗಳು, ಇವುಗಳು ಎಲ್ಲ ಜಾನುವಾರುಗಳನ್ನು ಹೇಗೆ ನಾವು ನಿರ್ವಹಣೆ ಮಾಡಬೇಕು, ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದೇ ಅನಿಮಲ್ ಹಸ್ಬೆಂಡ್ರಿ ಅಂತಕ್ಕಂಥದ್ದು. ಬನ್ನಿ, ಇದ್ರ ಬಗ್ಗೆ ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥ ವಿಚಾರಗಳನ್ನ ತಿಳಿಯೋಣ. ಜಾನುವಾರುಗಳ ವೈಜ್ಞಾನಿಕ ನಿರ್ವಹಣೆ ಅಂದ್ರೇನು? ವಾಟ್ ಈಸ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆಫ್ ಅನಿಮಲ್ಸ್? ಅಂದರೆ ಅವುಗಳಿಗೆ ಸರಿಯಾದ ಪೋಷಣೆ, ಇರತಕ್ಕಂಥ ಆಹಾರ ಕೊಡ್ತಕ್ಕಂಥದ್ದು, ಅವುಗಳ ಸಂತಾನೋತ್ಪತ್ತಿಯ ಕ್ರಮವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ರೋಗ ನಿಯಂತ್ರಣ ಮಾಡ್ತಕ್ಕಂಥದ್ದು, ಆಹಾರಕ್ಕೆ ಸಂಬಂಧಿಸಿದ ಪ್ರಾಣಿಗಳ ವಸ್ತುಗಳ ಉತ್ಪಾದನೆ ಮಾಡ್ತಕ್ಕಂಥದ್ದು, ಮತ್ತು ಶೇಖರಣೆ, ಅಂದರೆ ಜಾನುವಾರುಗಳನ್ನು ನಾವು ಹೇಗೆ ಶೇಖರಣೆ ಮಾಡಬೇಕು, ಜಾನುವಾರುಗಳನ್ನು ಶೇಖರಣೆ ಅನ್ನೋದಕ್ಕೆ ಮುಂಚೆ ಸಾಗಾಣಿಕೆ, ಸಾಕಾಣಿಕೆ ಅಂತ ಹೇಳ್ತೀವಿ. ಸಾಕಾಣಿಕೆ ಮತ್ತು ಸಾಗಾಣಿಕೆ ಎರಡು ಬೇರೆ ಬೇರೆ. ಸಾಕಾಣಿಕೆ ಅಂದರೆ ಅವುಗಳನ್ನು ಸಾಕ್ತಕ್ಕಂಥದ್ದು, ಒಳ್ಳೆಯ ಆಹಾರ ಹಾಕಿ ಅವುಗಳ ಒಳ್ಳೆಯ ಒಂದು ಜಾಗವನ್ನು ನಿರ್ಮಿಸಿಕೊಟ್ಟು ಅದಕ್ಕೆ ಸಾಕಾಣಿಕೆ ಅಂತ ಹೇಳ್ತೀವಿ. ಸಾಗಾಣಿಕೆ ಅಂದರೆ ಆಹಾರ, ಪ್ರಾಣಿ ಸಂಬಂಧವಾದಂಥ ಆಹಾರ ಉತ್ಪಾದನೆ ಆದಮೇಲೆ ಅದನ್ನು ಹೇಗೆ ಸಾಗಾಣಿಕೆ ಮಾಡಬೇಕು, ಅವುಗಳನ್ನ ಹೇಗೆ ಶೇಖರಣೆ ಮಾಡಬೇಕು ಅನ್ನತಕ್ಕಂಥದ್ದು, ಮತ್ತು ಈ ಆಹಾರವನ್ನು ರಕ್ಷಣೆ ಮಾಡೋದು ಹೇಗೆ, ಸಾಗಾಣಿಕೆ ಮಾಡೋದು ಹೇಗೆ, ಮಾರಾಟ ಮಾಡೋದು ಹೇಗೆ, ಇವೆಲ್ಲವನ್ನೂ ಹೇಳ್ತಕ್ಕಂಥದ್ದೇ ನಾವು ವೈಜ್ಞಾನಿಕ ನಿರ್ವಹಣೆ, ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇದು ನಿಮ್ಮ ಪುಸ್ತಕದಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ, ಅದೇನು ಅಂತ ತಿಳ್ಕೊಳ್ಳೋಣ. ಈಗ ನಾವು ಹೆಚ್ಚು ಆಹಾರವನ್ನು ಪಡೀಬೇಕು ಅಂತ ಹೇಳಿದರೆ ಅದಕ್ಕೆ ಕೃಷಿ ಮಾಡಬೇಕು. ಸಸ್ಯಗಳ ಕೃಷಿಯನ್ನು ಹೇಗೆ ಮಾಡ್ತೀವೋ ಅದೇ ರೀತಿ ಜಾನುವಾರುಗಳು, ಪ್ರಾಣಿಗಳ ಕೃಷಿಯನ್ನು ಮಾಡಬೇಕಾಗುತ್ತೆ. ಕೃಷಿ ಅಂದರೆ ಅವುಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು, ಸಾಕ್ತಕ್ಕಂಥದ್ದು, ಅವುಗಳಿಂದ ಆಹಾರವನ್ನು ಪಡೆಯತಕ್ಕಂಥ ವಿಧಾನಕ್ಕೆ ಪ್ರಾಣಿ ಕೃಷಿ ಅಂತ ಕರೀತಾರೆ, ಅನಿಮಲ್ ಕಲ್ಚರ್ ಅಂತ ಕರೀತಾರೆ ಅದನ್ನು ಇಂಗ್ಲೀಷ್ನಲ್ಲಿ. ಈಗ ನಾವು ಆಹಾರವನ್ನು, ಪ್ರಾಣಿ ಆಧಾರಿತ ಆಹಾರವನ್ನು ಪಡೀಬೇಕು ಅಂದರೆ ಮೊಟ್ಟೆಗಳು, ಮಾಂಸ, ಹಾಲು, ಈ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ವಸ್ತುಗಳು ಬೇಕು. ಪ್ರಾಣಿ ಆಧಾರಿತ ಕೃಷಿಯಲ್ಲಿ ವಿವಿಧ ಪ್ರಾಣಿಗಳ ಪೋಷಣೆ ಮಾಡಬೇಕು. ದನ, ಕುರಿ, ಮೇಕೆ, ಕೋಳಿ, ಜೇನು, ಹೀಗೆ ವಿವಿಧ ರೀತಿಯ ಪ್ರಾಣಿಗಳನ್ನ ನಾವು ಪೋಷಣೆ ಮಾಡಬೇಕಾಗುತ್ತೆ. ಮತ್ತು ಇನ್ನು ಹೇಳಬೇಕು ಅಂದರೆ ಈಗ ದನ, ಎಮ್ಮೆ, ಕುರಿ, ಕೋಳಿ ಇವುಗಳೆಲ್ಲವನ್ನು ಸಹಿತ ನಾವು ಬೆಳೆಸಬೇಕು, ಪೋಷಣೆ ಮಾಡಬೇಕು, ಅವುಗಳನ್ನು ಸಂರಕ್ಷಣೆ ಮಾಡಬೇಕು, ಆಹಾರ ಪಡಿಬೇಕು. ಈಗ ಹಾಲು, ಮೊಟ್ಟೆ, ಮಾಂಸ ಈ ರೀತಿಯ ಆಹಾರಗಳ ಒಂದು ಬೇಡಿಕೆ ಜಾಸ್ತಿ ಆಗ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ. ನಮ್ಮಲ್ಲಿ ಅನೇಕ ಜನ ಸಸ್ಯಾಹಾರಿಗಳಾಗಿದ್ದರು, ಆದರೆ ಈಗ ಕಾಲ ಬದಲಾವಣೆ ಆಗ್ತಾ ಇರೋದ್ರಿಂದ ಅನೇಕರು ಮೊಟ್ಟೆಗಳನ್ನು ಪ್ರತಿನಿತ್ಯ ತಿಂತಾರೆ, ಹಾಗೆ ಮಾಂಸದ ಆಹಾರವನ್ನು ತಿಂತಾರೆ, ಹಾಲನ್ನು ಎಲ್ಲರೂ ಕುಡಿತಾರೆ. ಹೀಗಾಗಿ ಆಹಾರ
ಆಹಾರದ ಅವಶ್ಯಕತೆ, ಪ್ರಾಣಿ ಸಂಬಂಧಿತ ಆಹಾರದ ಅವಶ್ಯಕತೆ ಜಾಸ್ತಿ ಆಗ್ತಾ ಇದೆ. ಈಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಚಿಕ್ಕ ಮಕ್ಕಳು ಅಂದರೆ 1 ರಿಂದ 5 ವರ್ಷದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಪೋಷಣೆಗೆ ಬೇಕಾಗಿರ್ತಕ್ಕಂಥ ಹಾಲು ಮೊಟ್ಟೆ ಇವುಗಳ ಜಾಸ್ತಿ ಬೇಕಾಗುತ್ತೆ. ಆದ್ದರಿಂದ ಪ್ರಾಣಿಗಳ ಕೃಷಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕು. ಪಶು ಸಂಗೋಪನೆ ಅಥವಾ ಅನಿಮಲ್ ಹಸ್ಬೆಂಡ್ರಿ ಅಂತಕ್ಕಂಥದ್ರಲ್ಲಿ ಅನೇಕ ರೀತಿಯ ಅಂಶಗಳನ್ನು ನಾವು ಪರಿಪಾಲನೆ ಮಾಡಬೇಕು. ಒಂದು ಉದಾಹರಣೆಗೆ, ಜಾನುವಾರುಗಳನ್ನು ಮಾನವೀಯತೆಯಾಗಿ ಸಾಕಬೇಕು. ಏನು ಮಾನವೀಯತೆಯಾಗಿ ಸಾಕಬೇಕು ಅಂದರೆ, ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ, ಎಲ್ಲೋ ಹಸುಗಳನ್ನ ಕಟ್ತಾ ಇದ್ರು, ಮಳೆಯಲ್ಲೇ ಹಸುಗಳು ಇರ್ತಾ ಇತ್ತು, ಬಿಸಿಲಿನಲ್ಲಿ ಇರ್ತಾ ಇತ್ತು, ಕೆಟ್ಟ ಜಾಗಗಳಲ್ಲಿ ಇರ್ತಾ ಇತ್ತು, ದನದ ಕೊಟ್ಟಿಗೆ ಅಂತ ಮಾಡಿ ಅಲ್ಲಿ ಅದನ್ನು ಕ್ಲೀನ್ ಮಾಡ್ತಿರಲಿಲ್ಲ. ಆದರೆ ಈಗ WHO ಹೂ ಅಂತ ಹೇಳ್ತೀವಲ್ಲ, ಯುನೆಸ್ಕೋದವರೆಲ್ಲ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಪಶು ಸಂಗೋಪನೆ ಅನಿಮಲ್ ಹಸ್ಬೆಂಡ್ರಿಯನ್ನು ನಾವು ಮಾಡಬೇಕಾದ್ರೆ ಅನೇಕ ರೀತಿ ನೀತಿಗಳನ್ನು ನಾವು ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ. ಹೊಸ ರೀತಿ, ಹೊಸ ನೀತಿಗಳು, ಹೊಸ ಮಾರ್ಗಗಳನ್ನು ಪಾಲನೆ ಮಾಡಬೇಕು. ಸುಧಾರಿತ ವೈಜ್ಞಾನಿಕ ವಿಧಾನಗಳನ್ನು ಉಪಯೋಗಿಸಬೇಕು. ಏನು ವೈಜ್ಞಾನಿಕ ವಿಧಾನಗಳು ಅಂದರೆ, ಪಶುಗಳಿಗೆ ಒಳ್ಳೆಯ ಆಹಾರ, ವೆಟರ್ನರಿ ಡಾಕ್ಟರ್ ಪಶು ವೈದ್ಯರನ್ನು ಕರ್ಕೊಂಬಂದು ಅವುಗಳ ತಪಾಸಣೆ ಹೀಗೆಲ್ಲ ಮಾಡಬೇಕಾಗಿ ಬರೋದಕ್ಕೆ ವೈಜ್ಞಾನಿಕ ವಿಧಾನ ಅಂತ ಕರೀತಾರೆ. ಇವನ್ನೆಲ್ಲವನ್ನು ಸಹಿತ ರೈತರು ಪಾಲಿಸಬೇಕಾಗುತ್ತೆ. ವೈದ್ಯರು, ಪಶು ವೈದ್ಯರು, ಪಶು ವಿಜ್ಞಾನಿಗಳು ಇವರ ಸಲಹೆಯನ್ನು ನಾವು ಪಡೆಯಬೇಕಾಗ್ಬೋದು. ವೆಟರ್ನರಿ ಸೈನ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ಆ ವೆಟರ್ನರಿ ಸೈನ್ಸ್ ಪಶುಗಳ ಒಂದು ವಿಜ್ಞಾನವನ್ನು ನಾವು ಇಲ್ಲಿ ಅಳವಡಿಸ್ಕೊಂಡು ಪಶುಗಳನ್ನು ಚೆನ್ನಾಗಿ ಸುಧಾರಿತ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದೇ ಪಶು ಸಂಗೋಪನೆ ಸುಧಾರಣೆ ಅಂತ ಕರೀತಾರೆ. ಜಾನುವಾರುಗಳನ್ನು ಮಾನವೀಯತೆಯಿಂದ ಸಾಕೋ ಬಗ್ಗೆ ಏನು, ಹ್ಯುಮ್ಯಾನಿಟೇರಿಯನ್ ಕನ್ಸಿಡರೇಷನ್ ಅಲ್ಲಿ ನಾವು ಪ್ರಾಣಿಗಳನ್ನ ಸಾಕಬೇಕು ಅಂತ. ಯಾಕಂದ್ರೆ ಏನು ಅಂತ ಹೇಳಿದ್ರೆ, ಒಂದನೇದಾಗಿ ಸ್ವಚ್ಛತೆ, ಅವುಗಳು ವಾಸ ಮಾಡ್ತಕ್ಕಂಥ ಜಾಗ ಸ್ವಚ್ಛವಾಗಿರಬೇಕು, ವಸತಿ ಚೆನ್ನಾಗಿ ಕಲಿಸ್ಕೊಡ್ಬೇಕು, ಮಳೆಗೆ ಮಳೆಯ ನೀರನ್ನ ಆ ಮೈಮೇಲೆ ಬಿಡ ನೋಡ್ಕೋಬೇಕು, ಹೆಚ್ಚು ಬಿಸಿಲು ತಾಪ ಬರಬಾರ್ದು, ಧೂಳು ಇರಬಾರ್ದು, ಈ ರೀತಿಯಾಗಿರ್ತಕ್ಕಂಥ ಜಾಗಗಳನ್ನು ನಾವು ವಸತಿಗೋಸ್ಕರ ಮಾಡಬೇಕು. ಮತ್ತು ವೈದ್ಯರು ಹೇಳಿದ ವೈಜ್ಞಾನಿಕ ರೀತಿಯಲ್ಲಿ ಅವುಗಳನ್ನು ಸಾಕೋದಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಪ್ರಾಣಿಗೂ ಇನ್ನೊಂದು ಪ್ರಾಣಿಗೂ ಎಷ್ಟು ದೂರ ಇರಬೇಕು, ಅವುಗಳಿಂದ ಉತ್ಪತ್ತಿಯಾಗಿರ್ತಕ್ಕಂಥ ದೈಹಿಕವಾಗಿರ್ತಕ್ಕಂಥ ಬೇಡುವ ವಸ್ತುಗಳನ್ನು ಹೇಗೆ ನಾವು ಅದನ್ನು ತೆಗೆದುಹಾಕಬೇಕು, ಯಾವ ರೀತಿ ಕ್ಲೀನಾಗಿಡಬೇಕು ಅಂತಕ್ಕಂಥ ವೈಜ್ಞಾನಿಕ ಸಲಹೆ ಪಡಿಬೇಕು. ಮತ್ತು ಪಶುಗಳ ಮೈ ಮೇಲೆ ಗಮನ, ಪಶುಗಳ ಮೈ ಮೇಲೆ ಗಮನ ಅಂದ್ರೇನು, ಆ ಚರ್ಮದ ಮೇಲೆ ಚರ್ಮದ ರೋಗ ಬರದ ಹಾಗೆ, ಚರ್ಮದ ಮೇಲೆ ಧೂಳು ಕೂತ್ಕೊಳ್ಳೋ ಹಾಗೆ, ಚರ್ಮಕ್ಕೆ ಯಾವ ರೀತಿ ಚರ್ಮ ರೋಗ ಬರದ ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ಮತ್ತು ಹೈನುಗಾರಿಕೆ ಕ್ರಮಗಳಲ್ಲಿ ಸ್ವಚ್ಛತೆ, ಹೈನುಗಾರಿಕೆ ಅಂತ ಹೇಳಿದ್ರೆ ಪಶುಗಳನ್ನು ಎಸ್ಪೆಷಲಿ ಹಾಲು ಕೊಡ್ತಕ್ಕಂಥ ಪಶುಗಳನ್ನು, ಕುರಿಗಳ ಮೇಕೆಗಳನ್ನು, ಎಮ್ಮೆಗಳನ್ನು ನಾವು ಹೇಗೆ ಸ್ವಚ್ಛತೆಯಿಂದ ಕಾಪಾಡಬೇಕು ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ. ಮತ್ತು ಪೋಷಕಾಂಶ ಹೊಂದಿರುವ ಆಹಾರವನ್ನು ಈ ಎಲ್ಲ ಪಶುಗಳಿಗೆ ಅಂದರೆ ಜಾನುವಾರುಗಳಿಗೆ ಕೊಡಬೇಕಾಗುತ್ತೆ. ಅದು ಒಂದು ಮಾನವತೆಯಿಂದ ಸಾಕುವ ಬಗ್ಗೆ, ಏನೋ ಒಂದು ಒಣವುಲ್ಲು ಹಾಕ್ಬಿಟ್ಟು ಸಾಕ್ತೀವಿ ಅಂತಲ್ಲ, ಅವುಗಳ ಪೋಷಣೆಗೆ ಈಗ ಹೊಸದಾಗಿ ಆಹಾರವನ್ನು ತಯಾರು ಮಾಡಿರ್ತಾರೆ, ಆ ಒಂದು ವೈಜ್ಞಾನಿಕವಾಗಿ ತಯಾರು ಮಾಡಿರ್ತಕ್ಕಂಥ ಆಹಾರವನ್ನೇ ಕೊಡಬೇಕಾಗುತ್ತೆ. ಮತ್ತು ವೈದ್ಯರು ಹೇಳಿದ ರೀತಿಯಲ್ಲಿ ಉಳು ಸಾಕಬೇಕು. ರೋಗ ಹುಳುಗಳು, ಬ್ಯಾಕ್ಟೀರಿಯಾಗಳು, ವೈರಸ್ಗಳಿಂದ ಎಲ್ಲ ಪ್ರಾಣಿಗಳನ್ನ ನಾವು ಸಂರಕ್ಷಣೆ ಮಾಡಬೇಕು. ಅವು ಕುಡಿಯುವ ನೀರು, ತಿನ್ನುವ ಆಹಾರ ಸ್ವಚ್ಛತೆ ಇರಬೇಕು. ಮತ್ತು ಪಶು ಆಸ್ಪತ್ರೆಗಳಲ್ಲಿ ಪಶು ವೈದ್ಯರಿರ್ತಾರೆ, ಅವರುಗಳನ್ನು ಕರೆದು ಅವರುಗಳ ಸಲಹೆಯನ್ನು ಪಡೆಯಬೇಕಾಗುತ್ತೆ.
ಅಂದರೆ ಹೈನುಗಾರಿಕೆ ಮಾಡ್ತೀವಲ್ಲ, ಹಾಲು ತೆಗೆಯುವ ಒಂದು ಕ್ರಮದಲ್ಲಿ, ಡೈರಿಯನ್ನು ಮಾಡ್ತಕ್ಕಂಥ ಕ್ರಮದಲ್ಲಿ ಅನೇಕ ಸುಧಾರಣೆ ನಾವು ಮಾಡಬೇಕಾಗುತ್ತೆ. ಈಗ ಮಾಡ್ತಾ ಇದ್ದಾರೆ. ಆದ್ದರಿಂದ ಈಗ ಅನೇಕ ನಮ್ಮ ದೇಶದಲ್ಲಿ ಹೈನುಗಾರಿಕೆ ತುಂಬ ಹೆಚ್ಚು ಉತ್ಪತ್ತಿ ಮತ್ತು ಸಮೃದ್ಧಿಯಾಗಿ ಹಾಲನ್ನು ಕೊಡುವಾಗಿದೆ. ಇದರಿಂದ ರೈತರಿಗೂ ಸಹಿತ ಹೆಚ್ಚು ಸಂಪಾದನೆ ಆಗ್ತಾ ಇದೆ. ಇದರ ಬಗ್ಗೆ ಇನ್ನೂ ನೀವು ಹೆಚ್ಚು ತಿಳ್ಕೊಳ್ಬೇಕಾಗುತ್ತೆ ಮುಂದಿನ ತರಗತಿಗಳಲ್ಲಿ. ಮಾನವೀಯತೆಯಿಂದ ಸಾಕುವ ವಿಧಾನ ಅಂತ ಹೇಳಿದೆ ನಾನು. ಹ್ಯುಮ್ಯಾನಿಟೇರಿಯನ್ ಕನ್ಸಿಡರೇಷನ್ ಹೇಗಿರಬೇಕು ಪಶುಗಳ ಬಗ್ಗೆ ಅಂತ ಹೇಳಿದಾಗ, ಇಲ್ಲಿ ನೋಡಿ ಐದು ಚಿತ್ರ ಕೊಟ್ಟಿದ್ದೀನಿ. ಒಂದು ಮೊದಲನೇ ಚಿತ್ರ ಇದು. ಈ ಚಿತ್ರದಲ್ಲಿ ನೀವು ನೋಡಿದರೆ ಅದು ಯಾವುದೇ ದೇಶದಲ್ಲಾಗಿರ್ಬೋದು, ಹಸುಗಳನ್ನು ಸಾಕೋದಕ್ಕೆ ದೊಡ್ಡ ದೊಡ್ಡ ಶೆಡ್ಗಳನ್ನು ಮಾಡಿದ್ದಾರೆ. ಆ ವಿಶಾಲವಾಗಿರ್ತಕ್ಕಂಥ ಶೆಡ್ಗಳು, ವಿಶಾಲವಾಗಿ ವಸತಿ, ಅದರಲ್ಲಿ ಆಹಾರಕ್ಕೆ ಬೇರೆ ರೀತಿಯಾಗಿ ಅವುಗಳು ಸಾಲು ಸಾಲಾಗಿ ನಿಲ್ಲಿಸಿದ್ದಾರೆ. ಬೆಳಕು ಇದೆ, ಗಾಳಿ ಇದೆ. ಇಂಥ ಒಂದು ಪರಿಸ್ಥಿತಿಯನ್ನು ನಾವು ವಸತಿಯನ್ನು ಮಾಡಬೇಕಾಗತ್ತೆ. ಈಗ ನೀವು ಉದಾಹರಣೆ ಮಾಡ್ಕೊಳ್ಳಿ, ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಮನೆಯ ಹತ್ತಿರ ಯಾವುದಾದ್ರು ಪಶುಗಳನ್ನು ಸಾಕ್ತಾ ಇದ್ರೆ ಈ ರೀತಿಯಾಗಿ ಮಾನವೀಯತೆಯಾಗಿ ನೋಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನೀವು ಯೋಚನೆ ಮಾಡಿ ಬೇರೆಯವರಿಗೆ ಸಲಹೆ ಕೊಡಬೇಕಾಗ್ಬೋದು. ಎರಡನೇ ಚಿತ್ರದಲ್ಲಿ ಪಶುಗಳು ಅಂದ್ರೆ ಹಸುಗಳು ತಿನ್ನುವುದಕ್ಕೆ ಯಾವ ರೀತಿ ಆಹಾರವನ್ನು ಹಾಕ್ತಾ ಇದ್ದಾರೆ, ಅವುಗಳು ಯಾವ ರೀತಿ ಸಾಲಿನಲ್ಲಿ ನಿಲ್ಲಿಸಿದ್ದಾರೆ, ಅವುಗಳ ಮೈ ಎಷ್ಟು ಸ್ವಚ್ಛವಾಗಿದೆ ಅನ್ನೋದನ್ನು ನೋಡ್ಬೋದು. ಮೂರನೇದರಲ್ಲೂ ಸಹಿತ ಅದೇ ರೀತಿ ಒಂದು ದೊಡ್ಡ ಮಿಲ್ಕ್ ಡೈರಿಯಲ್ಲಿ ಯಾವ ರೀತಿ ಮಾಡಿದ್ದಾರೆ ನೋಡ್ಬೋದು. ಇನ್ನೊಂದರಲ್ಲಿ ನಮ್ಮ ಒಂದು ದೇಶದಲ್ಲಿ ಈಗ ರೈತರು ಮಾಡ್ತಕ್ಕಂಥ ಹಾಲನ್ನು ಕರೀತಕ್ಕಂಥ ವಿಧಾನವನ್ನು ತೋರಿಸ್ತಾ ಇದ್ದೀವಿ. ಕುರಿಗಳನ್ನು ಹೇಗೆ ಸಾಕ್ತಾರೆ ಅಂತ ತೋರಿಸ್ತಾ ಇದ್ದೀವಿ. ಎಲ್ಲವುಗಳಲ್ಲೂ ಸಹಿತ ನಾವು ಸುಧಾರಣೆಯನ್ನು ಮಾಡಬೇಕು. ಇದಕ್ಕೆ ಪಶುಸಂಗೋಪನೆ ಸುಧಾರಣೆ ಅಂತ ಕರೀತಾರೆ. ಇವುಗಳನ್ನು ಪರಿಪಾಲನೆ ರೈತರು ಮಾಡಬೇಕಾಗ್ಬೋದು. ನೀವು ಇದರ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿ. ನಾವು ಪಶು ಅಥವಾ ದನಗಳ ಸಾಗಾಣಿಕೆ ಅಲ್ಲ, ಸಾಕಾಣಿಕೆ ವ್ಯತ್ಯಾಸ ಇದೆ. ಸಾಕಾಣಿಕೆ ವ್ಯತ್ಯಾಸ. ನಾನು ಹೇಳ್ತಿರೋದೀಗ ಸಾಕಾಣಿಕೆ ಬಗ್ಗೆ, ಅವುಗಳನ್ನು ಹೇಗೆ ಸಾಕಬೇಕು ಅನ್ನೋದನ್ನ. ಪಶು ಸಂಗೋಪನೆಯನ್ನು ಅಂದರೆ ಎಸ್ಪೆಷಲಿ ದನ, ಕರು, ಎಮ್ಮೆ, ಕರು ಇವುಗಳ ಕ್ಯಾಟಲ್ ಫಾರ್ಮಿಂಗ್ ಅಂತ ಹೇಳ್ತಾರಲ್ಲ, ಅದನ್ನು ಹೇಗೆ ಮಾಡಬೇಕು, ಯಾತಕ್ಕೋಸ್ಕರ ಮಾಡಬೇಕು ಅಂತ ಹೇಳಿದರೆ ಎರಡು ಮುಖ್ಯವಾಗಿ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೀವಿ. ಒಂದನೇದು ಹಾಲು ಉತ್ಪಾದನೆ ಮಾಡ್ತಕ್ಕಂಥದ್ದು. ದೇಶದಲ್ಲಿ ಹಾಲಿನ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಈ ದನಗಳನ್ನು ಹಸುಗಳನ್ನು ಹೇಗೆ ನಾವು ಸಾಕಬೇಕು ಅಂತಕ್ಕಂಥದ್ದು ತಿಳ್ಕೋಬೇಕು. ಎರಡನೇದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಬರಡು ಕಾರ್ಯ ಮಾಡೋದಕ್ಕೆ. ಬರಡು ಕಾರ್ಯ ಅಂತ ಹೇಳಿದರೆ ಹಸು ಅಥವಾ ದನಗಳನ್ನು ನಾವು ಯಾತಕ್ಕೋಸ್ಕರ ಉಪಯೋಗಿಸ್ಬೇಕು ಅಂದರೆ ಉಳುವುದಕ್ಕೆ, ಉಳುಮೆ ಮಾಡೋದಕ್ಕೆ, ನೀರಾವರಿ ಮಾಡೋದಕ್ಕೆ. ಅನೇಕ ಹಳ್ಳಿಗಳಲ್ಲಿ ದನಗಳನ್ನು ಉಪಯೋಗಿಸಿ ನೀರನ್ನು ಬಾವಿಯಿಂದ ಎಳಿತಾರೆ. ಅದನ್ನು ಮಾಡೋದಕ್ಕೆ, ಉಳುಮೆ ಮಾಡೋದಕ್ಕೆ, ಹೀಗೆ ಬರಡು ಕಾರ್ಯಗಳಿಗೂ ನಾವು ಉಪಯೋಗಿಸ್ಬೇಕು. ಆದ್ದರಿಂದ ಈ ಎಲ್ಲ ಪಶುಗಳನ್ನು, ದನಗಳನ್ನು, ಎಮ್ಮೆಗಳನ್ನು ನಾವು ಹೆಚ್ಚು ಸುಧಾರಿತ ರೀತಿಯಲ್ಲಿ ಸಾಕಾಣಿಕೆ ಮಾಡಬೇಕಾಗುತ್ತೆ. ಅವುಗಳನ್ನು ನಾವು ಲಿವಿಂಗ್ ಕಂಡೀಷನ್ಸ್ನ ಇಂಪ್ರೂವ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದೇ ಸಾಕಾಣಿಕೆಯ ವಿಚಾರ. ನಮ್ಮ ದೇಶದಲ್ಲಿ ಪ್ರಮುಖ ಪಶುಗಳ ಜಾತಿ ಯಾವುದಿದೆ ಹಾಗೂ ಹೆಚ್ಚಾಗಿ ನಮಗೆ ಸಿಗೋದಕ್ಕೆ ಅಂತ ಹೇಳಿದ್ರೆ ಎರಡನ್ನು ಉಪಯೋಗಿಸ್ತಾರೆ. ಒಂದು ಬಾಸ್ ಇಂಡಿಕಸ್ ಅಂತ ಹಸುಗಳು, ಇನ್ನೊಂದು ಬಾಸ್ ಬಾಬುಲಿಸ್ ಅಂತ ಎಮ್ಮೆಗಳು. ಹಾಲು ಉತ್ಪಾದಕ ಹೆಣ್ಣು ಪಶುಗಳಿಗೆ ಹೈನು ಪ್ರಾಣಿ ಅಂತ ಹೇಳ್ತಾರೆ. ಕೃಷಿ ಕಾರ್ಯಗಳು ಉಪಯೋಗಿಸ್ತಕ್ಕಂಥ ಪಶುಗಳಿಗೆ ಬರಡು ಪ್ರಾಣಿಗಳು ಅಂತ ಕರೀತಾರೆ. ಇವುಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ಪಶು ಅಥವಾ ಹಸುವಿನ ತಳಿಗಳಲ್ಲಿ ನಾವು ಯಾವುದನ್ನು ಉಪಯೋಗಿಸ್ತೀವಿ ಅಂತ ಹೇಳಿದರೆ ವಿದೇಶಿ ತಳಿಗಳನ್ನು ಉಪಯೋಗಿಸ್ತೀವಿ. ಅದರಲ್ಲಿ ಜರ್ಸಿ, ಬ್ರೌನ್ ಸ್ವಿಸ್ ಉದಾಹರಣೆ. ಇವನ್ನ ಹಾಲು ಉತ್ಪಾದನೆಗೋಸ್ಕರ ಉಪಯೋಗಿಸ್ತೀವಿ. ದೇಶೀಯ ತಳಿಗಳನ್ನು ಯಾತಕ್ಕೋಸ್ಕರ ಉಪಯೋಗಿಸ್ತೀವಿ ಅಂತ ಹೇಳಿದರೆ ಉದಾಹರಣೆಗೆ ಸಿಂಧಿ, ಸಾಹಿವಾಲ್ ಉದಾಹರಣೆಗಳು. ಇವುಗಳಲ್ಲಿ ರೋಗ ನಿರೋಧಕತೆ ಜಾಸ್ತಿ ಇರುತ್ತೆ. ಅಂದರೆ
ನಮ್ಮ ದೇಶದಿಂದ ಬೇರೆ ದೇಶದಿಂದ ಬಂದಿರತಕ್ಕಂಥ ಜರ್ಸಿ ಹಸುಗಳು ಹೆಚ್ಚು ಹಾಲನ್ನು ಕೊಡುತ್ತೆ. ನಮ್ಮ ದೇಶದ ಹಸುಗಳು ತಳಿಗಳು ರೋಗ ನಿರೋಧಕವನ್ನು ಹೊಂದಿದೆ. ಇವು ಎರಡನ್ನು ಸಹಿತ ಸಂಕರ ಮಾಡ್ತಾರೆ, ಅಂದರೆ ಹೈಬ್ರಿಡೈಸೇಷನ್ ಮಾಡೋದ್ರಿಂದ ನಮಗೆ ಬೇಕಾಗಿರ್ತಕ್ಕಂಥ ತಳಿಗಳ ಉತ್ಪಾದನೆ ಆಗುತ್ತೆ. ಹೀಗೆ ಸಂಕರ ಅಥವಾ ಹೈಬ್ರಿಡೈಸೇಷನ್ ಮಾಡಿದ ತಳಿಗಳನ್ನು ಉಪಯೋಗಿಸಿ ರೋಗ ನಿರೋಧಕತೆಯನ್ನು ಮತ್ತು ಹೆಚ್ಚು ಹಾಲನ್ನು ಪಡೆಯುವುದಕ್ಕೆ ಆಗ್ತಾ ಇದೆ. ಈ ರೀತಿಯ ತಳಿಗಳನ್ನು ನಮ್ಮ ದೇಶದಲ್ಲಿ ಈಗ ನಾವು ಪಶುಸಂಗೋಪನಾ ವಿಧಾನದಿಂದ ತಯಾರು ಮಾಡ್ತಾ ಇದ್ದೀವಿ. ಈಗ ನಾನು ಮೇಲೆ ಹೇಳಿದ ವಿಚಾರಗಳು ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥ ವಿಚಾರಗಳನ್ನೇ ಹೇಳಿದ್ದೀನಿ. ಅವುಗಳ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಉತ್ತರ ಅದಕ್ಕೆ ಒಂದು, ಮಾನವೀಯತೆಯಿಂದ ಪ್ರಾಣಿಗಳನ್ನು ಸಾಕುವ ಬಗ್ಗೆ ಅಂದರೆ ಏನು, ಅದರ ಬಗ್ಗೆ ಕೆಲವು ಅಂಶಗಳನ್ನು ಕೊಡಿ. ಜಾನುವಾರುಗಳ ವೈಜ್ಞಾನಿಕ ನಿರ್ವಹಣೆ ಅಂದರೆ ಏನು, ಅದನ್ನು ಹೇಗೆ ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಕೊಡಿ. ನಿಮ್ಮ ಪುಸ್ತಕದಲ್ಲಿ ಇವನ್ನೆಲ್ಲ ಕೊಟ್ಟಿದ್ದಾರೆ. ಪಶುಸಂಗೋಪನೆ ಅಂದರೆ ಕ್ಯಾಟಲ್ ಫಾರ್ಮಿಂಗ್ ಅಂತ ಹೇಳ್ತೀವಲ್ಲ, ಇದರ ಎರಡು ಮುಖ್ಯವಾದ ಉದ್ದೇಶಗಳೇನು, ಹೈನುಗಾರಿಕೆ ಎಂದರೇನು, ಬರಡು ಅಥವಾ ಡ್ರಾಟ್ ಪ್ರಾಣಿಗಳು ಅಂದರೇನು, ಅವುಗಳ ಉಪಯೋಗವೇನು, ಈ ಪ್ರಶ್ನೆಗಳಿಗೆ ಉತ್ತರ ಮಾಡಿದರೆ ಈ ಒಂದು ಅಧ್ಯಾಯದ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈಗ ಎಲ್ಲರಿಗೂ ವಂದನೆಗಳನ್ನು ತಿಳಿಸಬೇಕು. ಮತ್ತು ನಾನು ಕರ್ನಾಟಕ ಟೆಕ್ಸ್ಟ್ ಬುಕ್ನಿಂದ, ಗೂಗಲ್ನಿಂದ, ಕ್ರಿಯೇಟಿವ್ ಕಾಮನ್ಸ್ನಿಂದ, ಹೀಗೆ ಕೆಲವು ರಿಸೋರ್ಸಸ್ನಿಂದ ವಿಚಾರಗಳನ್ನು ತೆಗೆದುಕೊಂಡಿದ್ದೀನಿ. ಇದರಲ್ಲಿ ಅಳವಡಿಸೋದಕ್ಕೆ ಅವರೆಲ್ಲರಿಗೂ ಕೃತಜ್ಞತೆಗಳು. ಯೂಟ್ಯೂಬ್ನವರು ಇದನ್ನು ಪ್ರಸ್ತುತಪಡಿಸ್ತಾರೆ, ಅವ್ರಿಗೂ ಸಹ ಧನ್ಯವಾದಗಳು, ನಿಮಗೂ ಧನ್ಯವಾದಗಳು. ನಿಮ್ಮ ಪುಸ್ತಕವನ್ನು ಒಂದ್ಸರ್ತಿ ಓದಿ, ಗೂಗಲ್ನಲ್ಲಿ ರಿಸರ್ಚ್ ಮಾಡಿ ಪಶುಸಂಗೋಪನೆ ಅಂದ್ರೇನು, ನೀವು ಇದನ್ನು ಹೆಚ್ಚಾಗಿ ತಿಳ್ಕೋಬೇಕು. ಏಕೆಂದರೆ ಮುಂದೆ ನೀವು ಪಶು ವಿಜ್ಞಾನಿ ಆಗ್ಬೋದು ಅಥವಾ ಪಶು ಡಾಕ್ಟರ್ ಆಗ್ಬೋದು, ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಚಾನೆಲ್ ಅಂತ ಹೇಳ್ತೀವಲ್ಲ, ಅದನ್ನು ನೀವು ಇದನ್ನು ಓದಿ ತಿಳ್ಕೊಂಡ್ರೆ ಮುಂದೆ ನೀವು ಓದೋದಕ್ಕೆ ಅನುಕೂಲ ಆಗ್ಬೋದು. ಎಲ್ಲರಿಗೂ ನಮಸ್ಕಾರ, ದೀಪಾವಳಿಯ ಶುಭಾಶಯಗಳು.